वेलकम बैक गणराज्योत्सव संभ्रमी नटि सोनू गौड़ जॉइन आगे गणराज्योत्सव शुभाशय थैंक यू विश यू सेम स्कूल डेज आदमे नम्बर अस्ट गल गणराज्योत्सव अंदर आक्चुअल यातकोस्कर सेलेब्रेट मार्तारे अंत आवत्त स्पेशल मूमेंट नमेंगे अरे वाइट ड्रेस हाकड़ो अलग हम हाड़ हेड़ोदिबू अथवा परेड इंतदेल सो आवागिन गणराज्योत्सवकू अरे अरीविक बंद मेले आचरसो गणराज्योत्सवकू यहाँ अन्सत निम्हे अंदर आवा सूम्ने इंडिपेंडेंस डे आगिरबू इला रिपब्लिक डे आगिरबू आ परेड इला बैंड सो नान बैंड सेक्षनल सो नमगेल्ल अद्वंतर खुशी बट वी डिडंट नो दि रेस्पॉन्सिबिलिटीज अंदर नाम नम देशकोस्कर ग्रैटिट्यूड इदी अंत नमेंगे अद गे आगता इवग ई फील इवत नान चानल बंद अस्टे इट इस जस्ट ई वांट टू गिव समथिंग बैक टू माय नेशन सो ननगे इल्ली गाड़ी इल्लिन मण्णु इल्लिन ऊट एल्ला सिक्तारग इट इस जस्ट लाइक यू नो ऐ वांट टू से थैंक यू एंड नाविवत्तिष्टु सेफ आगिदीवि अंतंद्रे इंतवर एल्ला सोल्जर्स गळिंदाने अल्वा सर बिकॉज़ अवर नीवेल्ल गडिनल्ल प्रोटेक्ट माड्ता इरोद्रिंद वी कैन स्लीप पीस्फुली सो इल्लांद्रे इष्टोदिगे एनेन आगता इत्तु नम्म देश सो आ ओंदु विषयक्के इट इस जस्ट अ ग्राटिट्यूड थिंग इट इस लाइक अ टोकन आफ् अप्रिसियेशन फॉर् आल दि जय जवान जय किसान अफकोर्स सर नम्गेल्ल ओंदु हेम्मे अफकोर्स इद्दे इरुत्ते नावु भारतीयरु ई देशदल्लि हुट्टिदे नम्म पुण्य अंतल्ल बट निम्गे आ देश सेवे माडोदक्कोंदु अवकाश सिक्कुत्तल्ल अदरल्लू ई स्पेशल मूमेंट गळंद्रे ಅವರು ಹೇಳಿದಂಗೆ ಇಂಡಿಪೆಂಡೆನ್ಸ್ ಡೇ ಇರಬಹುದು ರಿಪಬ್ಲಿಕ್ ಡೇ ಬಂದಾಗ ಸೊ ನಿಮ್ಮ ಒಳಗಡೆ ಒಂದು ದೇಶಭಕ್ತನ ಇರ್ತಾನಲ್ಲ ಅವನು ಜಾಗೃತನಾಗ್ತಾನೆ ಸ್ವಲ್ಪ ಹೆಚ್ಚಾಗಿ ಸೊ ಆ ಎಕ್ಸ್‌ಪೀರಿಯನ್ಸ್ ಶೇರ್ ಮಾಡಬಹುದಾ ಎಸ್ ಡೆಫಿನೆಟ್ಲಿ ಪ್ರತಿಯೊಬ್ಬ ಸೋಲ್ಜರ್ ನಲ್ಲಿ ಈ ತರ ಫೀಲಿಂಗ್ ಇರುತ್ತದೆ ನಾವು ರಿಟೈರ್ ಆದರೂ ನಮ್ಮ ಮಾನಸಿಕವಾಗಿ ನಾವು ಏನಂತಂದ್ರೆ ಇನ್ನೂ ಸರ್ವಿಸ್ ನಲ್ಲಿ ಇದ್ದೀವಿ ಅಂತಕಂತ ಆ ಭಾವನೆ ಯಾವಾಗಲೂ ಇರುತ್ತದೆ ಈಗ ನೋಡು ಗಣತಂತ್ರ ದಿವಸ ಏನಂತಂದ್ರೆ ಅಡಾಪ್ಟ್ ಆದದ್ದು 26 ಜನವರಿ ಈ 26th ಜನವರಿ ಯಾಕ್ ಚೂಸ್ ಆಯ್ತು ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ರೆಡಿ ಆಗಿ 2 ವರ್ಷ ಅದರಲ್ಲಿ ಪ್ರಿಪರೇಷನ್ ದಲ್ಲಿ ಟೈಮ್ ಹೋಯಿತು 26ನೇ ನವೆಂಬರ್ 1949 ದಲ್ಲಿ ತಯಾರಾಗಿತ್ತು ಅವತ್ತೇ ರಿಪಬ್ಲಿಕ್ ಡೇ ಮಾಡಬಹುದಾಗಿತ್ತಲ್ಲ ಯಾಕ್ ಮಾಡಲಿಲ್ಲ ಅದಕ್ಕೆ ಒಂದು ಕಾರಣ ಇದೆ ಅದು ಏನಂತಂದ್ರೆ ಜವಾಹರಲಾಲ್ ನೆಹರು ಲಾಸ್ಟ್ ಸಂಡೇ ಆಫ್ ಜನವರಿ ಆ ಡೇಟ್ ಯಾವುದೇ ಬರಬಹುದು ಲಾಹೋರ್ ದಲ್ಲಿ ಒಂದು ಡಿಕ್ಲರೇಷನ್ ಮಾಡಿದ್ದಾರೆ ಮೊದಲು ಇಂಡಿಪೆಂಡೆನ್ಸ್ ನಮಗೆ ಬೇಕು ಬೇಕು ಪೂರ್ಣ ಸ್ವರಾಜ್ಯ ಬೇಕು ಅಂತ ಬ್ರಿಟಿಷರಲ್ಲಿ ಕೇಳ್ತಾ ಹೋದ್ರೆ ಅವರು ಏನು ಇದು ಮಾಡಲಿಲ್ಲ ರಿಜೆಕ್ಟ್ ಮಾಡಿದರು ಅವತ್ತು ಬಿಯಾಸ್ ನದಿ ಏನಪ್ಪ ಅಂದ್ರೆ ದಂಡದಲ್ಲಿ ನಿಂತು ಅವತ್ತು ಡಿಕ್ಲೇರ್ ಮಾಡಿದ್ರು ನಾವು ಇವತ್ತಿನಿಂದ ಪೂರ್ಣ ಸ್ವರಾಜ್ಯ ಅದರ ಸಲುವಾಗಿ ಏನು ಯಾವಾಗಲೂ ಅವತ್ತು 26th ಜನವರಿ ಅವತ್ತು ಸಂಡೇ ಇತ್ತು ಸೋ 26th ಡೇಟ್ ಅಡಾಪ್ಟ್ ಆದದ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಆಮೇಲೆ ಇದು ಇಂಡಿಪೆಂಡೆನ್ಸ್ ಆಗಲಿ ನಮಗೆ ಇವತ್ತು ಎಲ್ಲರ ನೆನಪು ಭಗತ್ ಸಿಂಗ್ ಆಗಲಿ ಮಹಾತ್ಮ ಗಾಂಧಿ ಆಗಲಿ ಎಲ್ಲರೂ ಯಾರ್ಯಾರು ಫೈಟ್ ಮಾಡಿದ್ರು ಅವರನ್ನೆಲ್ಲ ನೆನಪಿಕೊ ಅದರ ಜೊತೆಗೆ ಸೈನಿಕರು ಈ ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ಇದುವರೆಗೆ 4 ಯುದ್ಧಗಳಾಗಿವೆ 4 ಯುದ್ಧಗಳಾಗಿವೆ ಮತ್ತೆ ಏನಪ್ಪ ಅಂದ್ರೆ ನಮ್ಮದು ಎನಿಮಿಗಳು ಕಂಟಿನ್ಯೂಸ್ ಎನಿಮಿಗಳು ಇವತ್ತು ಏನಂತಂದ್ರೆ ಪಾಕಿಸ್ತಾನ ಇಂಡಿಪೆಂಡೆನ್ಸ್ ಆದ ತಕ್ಷಣ ಏನಂತಂದ್ರೆ ಒಂದು ವಾರ ಡಿಕ್ಲೇರ್ ಮಾಡಿದ್ರು ಕಾಶ್ಮೀರ ಸಲುವಾಗಿ ಅದಾದ ನಂತರ ಚೈನಾ ಇನ್ನು ಬಿಗ್ಗರ್ ಎನಿಮಿ सो इंडिया प्रिपरेशन फॉर मीटिंग दीज टू एनिमीज कंटिन्यूस प्रोसेस नम सैनिक इडी वर्ल्डदे बेस्ट सैनिक फीलिंग ओपिनियन सो इन कंटिन्यूस प्रिपरेशन नमग तुम हेमे नमगेन अपॉर्चुनिटी सिक्त आर्मी इनके नान श्रीलंकदे एल टी टी विरुद्ध फैट 1989 सो अली अद ऐन एस्टो जनर कमीशन आगे रिटायर आगे युद्ध नोड़ नम्बर युद्ध रणरंगदलो नमु भालास्ट संतोष आता सो आ टाइप प्रतियो सैनिक आफीसर यार रिटायर आदरून मेंटली स्टिल दे आर विद द आर्म फोर्सेस रणरंगद एक्सपीरियंस बहुत कुतूहल सर चक्रवर्ती सूलिबेले ಅವರ ಹತ್ರ ಮಾತಾಡಣ ಆಮೇಲೆ ಕನೆಕ್ಟ್ ಆಗ್ತಾರೆ ಸೋನುಗಳು ಅವರು ಹೇಳ್ತಾ ಇದ್ರು ಒಂದು ಎಕ್ಸ್‌ಪೀರಿಯನ್ಸ್ ಅದೊಂದು ಇರುತ್ತಲ್ಲ ಆ ರಣರಂಗದಲ್ಲಿ ನಾವು ಸಿನಿಮಾದಲ್ಲೋ ಅಥವಾ ಈ ತರ ಆಯಿತು ಅಂತ ನಾವು ನ್ಯೂಸ್ ಅಲ್ಲಿ ನೋಡಿದಾಗ್ಲೇನೆ ಒಂತರ ಮೈ ರೋಮಾಂಚನ ಆಗುತ್ತೆ ಮತ್ತೆ ಆ ದೇಶಪ್ರೇಮ ಜಾಗೃತ ಆಗುತ್ತೆ ಸೋ ಇಲ್ಲಿ ಕುತ್ಕೊಂಡು ನೋಡಿದಾಗ ನಿಮಗೆ ಏನು ಫೀಲ್ ಆಗ್ತಿರುತ್ತೆ ಅಂದ್ರೆ ಆಫ್ ಕೋರ್ಸ್ ನಾವು ನಮ್ಮ ವೈರಿಗಳನ್ನ ಬೈಕೊಂಡ್ತಾನೆ ಇರ್ತೀವಿ ಯಾಕೆ ಹಿಂಗ್ ಮಾಡಿದ್ರು ಈ ಸಿಚುಯೇಷನ್ ಅಲ್ಲಿ ಅಂತ ಸೋ ನಮಗೆ ಏನಾದ್ರು ಕೊಡುಗೆ ಕೊಡಕ್ಕೆ ಸಾಧ್ಯ ಇದೆಯಾ ಅಂತ ಅನಿಸ್ತಾ ಇರುತ್ತೆ ಬಟ್ ಅಟ್ ಲೀಸ್ಟ್ ಅಂದ್ರೆ ಇವರಿಗೆ ನಾವು ಕಾರ್ಗಿಲ್ ಯುದ್ಧ ಆದಂತ ಟೈಮ್ ನಲ್ಲೆಲ್ಲ ದೇಣಿಗೆ ಕೊಡೋದಿರಬಹುದು ಅಂತದೆಲ್ಲ ಕೊಟ್ವಿ ಬಟ್ ಏನು ಅನ್ನಿಸ್ತಾ ಇರುತ್ತೆ ಮನಸಲ್ಲ ಅವಾಗ
ಆ ಮೊಮೆಂಟ್ಗೆ ನಮ್ ನೋಡ್ತಾ ಇರಾಗ ನಮಗೆ ಮೈ ಜುಮ್ ಅಂತ ಇರುತ್ತೆ. ಒಂದು ಇನ್ನೊಂದೇನು ಅಂತಂದ್ರೆ ನಮ್ ನೋಡೋದ್ ಬೇರೆ, ಬಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ ದಟ್ ಇಸ್ ಟೋಟ್ಲಿ ಡಿಫ್ರೆಂಟ್. ಇಲ್ಲಿ ತೋರಿಸತ್ತೆ ಏನೇನೋ ಒಂದಷ್ಟು ತೋರಿಸ್ತಾರೆ, ಬಟ್ ಅಲ್ಲಿ ಏನಾಗ್ತದೆ ಆ ಪ್ರತಿಯೊಬ್ಬರು ಅದು ಯಾರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರೋದು. ಸೊ ಇನ್ನೊಂದು ಒಂದು ಇಂಟರ್ವ್ಯೂ ನೋಡ್ತಾ ಇದೆ ನಾನು ಸೈನಿಕರದು. ಸೊ ಹೇಗೆ ಅವರು ದೇ ಇಸ್ ಟು ಫೈಟ್ ಅಗೇನ್ಸ್ಟ್ ಪಾಕಿಸ್ತಾನ್ ಕಾರ್ಗಿಲ್ನಲ್ಲೆಲ್ಲ ಹಿಂಗೆ ಆ ಬಾಂಬ್ಗಳಾಗಿರ್ಬೋದು, ಆ ಕೆಲವರು ಕೆಲವರು ಎಷ್ಟೋ ಸೈನಿಕರು ಅವ್ರವ್ರ ಅಂಗಗಳು ಕಳ್ಕೊಂಡಿರ್ತಾರೆ, ಬಟ್ ಆ ಒಂದು ಛಲ ಬಿಟ್ಟಿರಲ್ಲ ಅವರು. ಸೊ ಆ ಛಲ ಹೆಂಗಿರುತ್ತೆ ಅಂತಂದರೆ ನಾನು ಸೋಲ್ಸೇ ಆಮೇಲೆ ಪ್ರತಿಯೊಬ್ಬರಿಗೂ ಇದೆ. ಇಟ್ ಈಸ್ ನಾಟ್ ಲೈಕ್ ಯುನೋ ಒಬ್ರಿಗೆ ನಾನು ಇಲ್ಲಪ್ಪ ನನ್ನ ಜೀವ ಸೇವ್ ಮಾಡ್ಕೊಬೇಕು ಆ ಥರದ್ದೆಲ್ಲ. ಪ್ರತಿಯೊಬ್ಬರೂ ದೇ ಜಸ್ಟ್ ಫೈಟ್ ಫಾರ್ ದಿ ಕಂಟ್ರಿ. ಅದನ್ನೆಲ್ಲ ನೋಡಿದಾಗ ನಾವೇನೇನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಇದನ್ನದು ಸೈನಿಕರಿಗೆ ಏನು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂದಾಗ ಅವಾಗ ಅಯ್ಯೋ ಅವ್ರಿಗಿನ್ನ ಜಾಸ್ತಿ ಕೊಡಬೇಕು, ಬಿಕಾಸ್ ದೇ ಆರ್ ದಿ ರಿಯಲ್ ಹೀರೋಸ್. ಸೊ ಅವ್ರಿಗೆ ಕೊಡಬೇಕು ಅಂತ ಆ ಥರ ಅನಿಸುತ್ತೆ. ನಿಮ್ಮಿಬ್ಬರ ಹತ್ರ ಮಾತಾಡ್ತೀನಿ, ಚಕ್ರವರ್ತಿ ಸೂಲಿಬಲಿ ಅವರು ಕೂಡ ಕನೆಕ್ಟ್ ಆಗ್ತಾರೆ, ಅವ್ರ ಹತ್ರನೂ ಕೂಡ ಚರ್ಚೆಯನ್ನು ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದ ಮೇಲೆ.